ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಮತ್ತೊಂದು ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ಓಟದಲ್ಲಿ ಸಂಚಿ ಹೊನ್ನಮ್ಮ ಸ್ಕಾಲರ್ಶಿಪ್ 2022 ಆನ್ಲೈನ್ ಮುಖಾಂತರ ಅರ್ಜಿ ಕರೆದಿದ್ದಾರೆ. ಸೊ ಹಾಗಾದರೆ ಅದಕ್ಕೆ ಏನೇನು ಎಲಿಜಿಬಿಲಿಟಿ ಕಂಡೀಷನ್, ಲಾಸ್ಟ್ ಡೇಟ್ ಯಾವಾಗ, ಯಾವ ಥರ ಅಪ್ಲೈ ಮಾಡಬೇಕು, ಏನು ಕಂಡೀಷನ್ಸ್ ಅನ್ನೋದನ್ನು, ಏನೇನು ಡಾಕ್ಯುಮೆಂಟ್ಸ್ ಬೇಕಾದ ಸಂಪೂರ್ಣ ನೋಡಿ ತಿಳಿಸ್ಕೊಡ್ತೀನಿ. ತಪ್ಪಿಡೋದು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಂಚಿ ಹೊನ್ನಮ್ಮ ಸ್ಕಾಲರ್ಶಿಪ್ 2022 ಏನಿದೆ, ಪರ್ಟಿಕ್ಯುಲರ್ಲಿ ಫಾರ್ ಲೇಡೀಸ್ ಸ್ಟೂಡೆಂಟ್ಸ್ಗಳಿಗೆ, ಅಂದರೆ ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳಿಗೋಸ್ಕರ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ವಿದ್ಯಾರ್ಥಿ ವೇತನ ಹೆಸರು ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಅಂತ ಕರೀತಾರೆ. ಸೊ ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಾರಂಭಿಸಿದೆ. ಸೊ ಇದನ್ನು ಕಾಲೇಜ್ ಶಿಕ್ಷಣ ಇಲಾಖೆ ಅಂತ ಏನು ಕರೀತಾರೆ ಅದರ ಮುಖಾಂತರ ನೀಡ್ತಾರೆ. ಸೊ ಇದಕ್ಕೆ ಅಭ್ಯರ್ಥಿಗಳು ಯಾವ್ಯಾರು ಪಡಿತಾರೆ ಅಂದರೆ, ಕರ್ನಾಟಕದ ಪಿ ಯು ಸಿ ಹುಡುಗಿಯ ಅಭ್ಯರ್ಥಿಗಳು, ಅಂದರೆ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೀಡ್ತಾರೆ. ಮತ್ತು ವಿದ್ಯಾರ್ಥಿ ವೇತನದ ಮೊತ್ತ 2000 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ, ಅಂದರೆ ವರ್ಷಕ್ಕೆ 24,000 ರೂಪಾಯಿ ಸಿಗುತ್ತೆ. ಯಾರ್ಯಾರಿಗೆ ನೀಡ್ತಾರೆ ಅಂದರೆ, ಡಿಗ್ರಿಯಲ್ಲಿ ಓದ್ತಾ ಬಿ ಎ ಬಿ ಎಸ್ ಸಿ ಬಿ ಕಾಮ್ ವಿದ್ಯಾರ್ಥಿ ನೀಡ್ತಾರೆ. ಮತ್ತು ಪ್ರಾರಂಭವನ್ನು ಆಲ್ರೆಡಿ ಮಾಡಿದ್ದಾರೆ. ಸೊ ಇದಕ್ಕೆ ಅರ್ಹತೆ ಮಾನದಂಡವನ್ನು 10ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಅಧಿಕೃತ ವೆಬ್ಸೈಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಮುಖಾಂತರ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ಅರ್ಹತಾ ಮಾನದಂಡಗಳು ಏನು ಅಂತಂದರೆ, ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳನ್ನು ಮಾತ್ರ ಇದರಲ್ಲಿ ಆಯ್ಕೆ ಮಾಡ್ತಾರೆ ಫ್ರೆಂಡ್ಸ್, ಅರ್ಹತಾ ಮಾನದಂಡಗಳನ್ನು ಬಂದರೆ. ಸೊ ನೋಡಿ, ಇಲ್ಲಿ ವಿದ್ಯಾರ್ಥಿಗಳನ್ನು ಅಂದರೆ ವಿದ್ಯಾರ್ಥಿನಿಯರು ಅಂದರೆ ಲೇಡೀಸ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ, ಮತ್ತು ಹುಡುಗಿಯರು ಕರ್ನಾಟಕ ರಾಜ್ಯದ ಅಭ್ಯರ್ಥಿ ಆಗಿರಬೇಕಾಗತ್ತೆ, ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಕೋರ್ಸನ್ನು ಮುಂದುವರಿಸಿರ್ಬೇಕಾದ್ರೆ ಓದ್ತಾ ಇರಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಅವರು ಬ್ಯಾಂಕ್ ಪಾಸ್ಬುಕ್ಕು, ಮತ್ತು 10ನೇ ತರಗತಿಯ 12ನೇ ತರಗತಿ ಮಾನ್ಯ ಮಾಡಿದಂತಕ್ಕಂಥ ಒಂದು ಬೋರ್ಡಿಂದ ಪಾಸ್ ಆಗಿರಬೇಕಾಗತ್ತೆ. ಬಿ ಎ ಬಿ ಎಸ್ ಸಿ ಬಿ ಕಾಮ್ನ ಯಾರು ಅಡ್ಮಿಷನ್ ಮಾಡ್ಕೊಂಡಿದ್ದಾರೋ, ಮತ್ತು ಇನ್ಕಮ್ ಲಿಮಿಟು 2,00,000ಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಸೊ ಇವು ಕಂಡೀಷನ್ಸ್ ಇದ್ದಾವೆ ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ಸಂಚಿ ಹೊನ್ನಮ್ಮ ಸ್ಕಾಲರ್ಶಿಪ್ 2022ನ ಪರ್ಟಿಕ್ಯುಲರ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಓದ್ತಾ ಇದ್ದಾರಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ 2000 ರೂಪಾಯಿ ಪ್ರತಿ ತಿಂಗಳು ಕೂಡ ಮೊತ್ತವನ್ನು ನೀಡ್ತಾರೆ ಫ್ರೆಂಡ್ಸ್. ಆ ವಿದ್ಯಾರ್ಥಿ ವೇತನ ಇಂಡಿಯನ್ ರುಪೀಸ್ಗಳು 2000 ರೂಪಾಯಿ ಪ್ರತಿ ತಿಂಗಳು, ಅಂದರೆ ವರ್ಷಕ್ಕೆ 24,000 ರೂಪಾಯಿ ಅಂತ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ಇದು ಅಗತ್ಯ ಇರತಕ್ಕಂಥ ದಾಖಲೆಗಳು ಏನು ಅಂತ ನೋಡೋದಾದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಅಗತ್ಯ ದಾಖಲೆಗಳು ಅಭ್ಯರ್ಥಿ ಆಧಾರ್ ಕಾರ್ಡ್ ಬೇಕಾಗತ್ತೆ, ಪೋಷಕರ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ, ನಿವಾಸ ಅಂದರೆ ನಿಮ್ಮ ರೆಸಿಡೆನ್ಸ್ ಸರ್ಟಿಫಿಕೇಟು, ಜನ್ಮ ಪ್ರಮಾಣ ಪತ್ರ, ಗುರುತಿನ ಪ್ರಮಾಣ ಪತ್ರ, ಹಾಗೆ ನಿಮ್ಮ ಪಿ ಯು ಸಿ ಪಾಸ್ ಕಾರ್ಡು, ಮತ್ತು ನಿಮ್ಮ ರೇಷನ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಸೊ ಈ ಥರ ಅರ್ಜಿ ಸಲ್ಲಿಸೋದು ಏನು, ಏನೇನು ಕಂಡೀಷನ್ಸ್ ಅಂತ ನೋಡಿದ್ರೆ, ಮೊದಲನೇದಾಗಿ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಓಪನ್ ಮಾಡ್ಕೋಬೇಕಾಗುತ್ತೆ. ನಂತರ ವಿದ್ಯಾರ್ಥಿ ವೇತನದ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನೀವೇನಂದರೆ, ಸೊ ಸಂಚಿ ಹೊನ್ನಮ್ಮ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸಂಚಿ ಹೊನ್ನಮ್ಮ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಂಡ ನಂತರ ಆನ್ಲೈನ್ ಮುಖಾಂತರ ಹೊಸ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಹೆಸರು, ಡೇಟ್ ಆಫ್ ಬರ್ತ್, ಇಮೇಲ್ ಐ ಡಿ, ಮೊಬೈಲ್ ಸಂಖ್ಯೆ ಎಲ್ಲ ಭರ್ತಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಎಲ್ಲ ಆದಮೇಲೆ ಅಭ್ಯರ್ಥಿ ಯಶಸ್ವಿಯಾಗಿ ಅದನ್ನು ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ನೆಕ್ಸ್ಟ್ ನೀವು ಕೊನೆಯದಾಗಿ ಅರ್ಜಿನ ಭರ್ತಿ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಏನಪ್ಪಾ ಅಂದರೆ, ತಾತ್ಕಾಲಿಕವಾಗಿ ಜುಲೈ 2022 ಈ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಕಾಲೇಜ್ ಟೆಕ್ನಿಕಲ್ ಎಜುಕೇಷನಿಂದ ಯಾರ್ಯಾರು ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ, ಹುಡುಗಿ ವಿದ್ಯಾರ್ಥಿಗಳು ಅಂದರೆ ಗರ್ಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಇದೆ ಎಲಿಜಿಬಲ್ ಇರೋದ್ರಿಂದ, ಎಲ್ಲ ವಿದ್ಯಾರ್ಥಿ ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಗರ್ಲ್ಸ್ ಸ್ಟೂಡೆಂಟ್ಸ್ಗಳು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸೊ ಇದು ಕಂಪಲ್ಸರಿ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿ ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಹುಡುಕ್ತಾ ಇರ್ತಾರೆ, ಅಂಥ ಒಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಅನ್ನೋ ದೃಷ್ಟಿಕೋನದಿಂದ ಸ್ಟಾರ್ಟ್ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.